ಒಂದು ವಿಲೇಜ್ ಅಟ್ಯಾಚ್ ಆಗಿನೇ ಇರುವಂತಹ ಲೇಔಟ್ ಇದು. 1650 ರುಪೀಸ್ ಡಿಸಿ ಕನ್ವರ್ಷನ್ ಸೈಟ್ಸ್ ಕೊಡ್ತಾ ಇದ್ದೀನಿ ನಾನು. ನಿಮ್ ಕಡೆಯಿಂದ ಬಂತು ಅಂದಾಗ ಖಂಡಿತ ಆಫರ್ ಇದ್ದೇ ಇರುತ್ತೆ. ಸ್ಟ್ರೈಟ್ ಅವೇ 100 ರುಪೀಸ್ ನೆಗೋಷಿಯಬಲ್ ಮಾಡಿ ಲಕ್ಷ ರೂಪಾಯಿ, 1 ಲಕ್ಷದಿಂದ ಡಿಸ್ಕೌಂಟ್ ಕೊಡ್ತೀನಿ. 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತೀರಾ? ಖಂಡಿತ. 20-30 ಇದೆ, 20-40 ಇದೆ, 30x30 ಇದೆ, 30x40 ಇದೆ, 40x40 ಇದೆ, 30x50 ಇದೆ. ಟೋಟಲ್ 6 ತರ ಡೈಮೆನ್ಷನ್ಸ್ ಇದೆ. ನಿಮ್ಗೆ ವಾಟರ್ ಫೆಸಿಲಿಟೀಸ್ ಬಂದಿದೆ ವಿಲೇಜ್ ಲಿಮಿಟ್ ಇರೋದ್ರಿಂದ, ಕರೆಂಟ್ ಬಂದಿದೆ, ತಾರ್ ರೋಡ್ ಮಾತ್ರ ಪೆಂಡಿಂಗ್ ಇದೆ, ಬಿಟ್ರೆ ಬೇರೆ ಲೇಔಟ್ ಅಲ್ಲಿ ಯಾವ್ದು ಕೆಲಸ ಪೆಂಡಿಂಗ್ ಇಲ್ಲ. ನೆಲಮಂಗ್ಲ ಬಾರ್ಡರ್ ಅಂದ್ರೆ ನಗರಸಭಾ ಲಿಮಿಟ್ ಅಂತ ಮಾಡಿದ್ದಾರೆ, ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್. ಯಾವ ಬ್ರೋಕರೇಜ್ ಇರಲ್ಲ, ಏನಿಲ್ಲ, ಇಲ್ಲಿ ಡೈರೆಕ್ಟ್ ಓನರ್ ತ್ರೂ ನಾವೇ ಓನರ್, ನಾವೇ ಬಂದು ರಿಜಿಸ್ಟರ್ ಮಾಡ್ಕೊಂತೀವಿ. 8 ಮೇಲ್ ಸಿಗ್ನಲ್ ಹತ್ರ ನಮ್ಮ ಆಫೀಸ್ ಇದೆ. ಈಗ ದಾಸರಳ್ಳಿ ಮೆಟ್ರೋ ಹತ್ರ ಬರ್ಬೋದು, ಜಾರಳಿ ಕ್ರಾಸ್ ಮೆಟ್ರೋ, ಆಂಧವ್ ಎಲ್ಲಾರು ಬಂತು ಅಂದ್ರೆ ಅಲ್ಲಿ ಪಿಕಪ್ ಡ್ರಾಪ್ ವ್ಯವಸ್ಥೆ ಇರುತ್ತೆ. ಇವತ್ತು ಹಾಕಿದ ಬಂಡವಾಳ ವಿತಿನ್ 2-3 ಇಯರ್ಸ್ ಗೆ 1-2x ಆಗುತ್ತೆ. ಅದೊಂದು ಕಾನ್ಫಿಡೆಂಟ್ ಇಟ್ಕೊಂಡು ಮಾಡ್ಕೊಂಡ್ರೆ ಅವ್ರಿಗೆ 100% ವರ್ತಬಲ್ ಪ್ರಾಪರ್ಟೀಸ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಈಗಾಗಲೇ ನಾವು ಅನೇಕ ಲೇಔಟ್ಗಳನ್ನು ನಿಮಗೆ ತೋರಿಸಿದ್ದೀವಿ. ಇವತ್ತೊಂದು ಸ್ಪೆಷಲ್ ಲೇಔಟ್ ಒಳಗೆ ಬಂದಿದ್ದೀನಿ, ಅದೇ ಅನ್ನಪೂರ್ಣೇಶ್ವರಿ ಲೇಔಟು. ನೋಡಿ, ಇಲ್ಲೆಲ್ಲ ಮನೆಗಳಿದ್ದಾವೆ, ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು, ಆಲ್ರೆಡಿ ಇಲ್ಲಿ ವಾಸ ಇದ್ದಾರೆ. ಒಂದು ವಿಲೇಜ್ ಅಟ್ಯಾಚ್ ಆಗಿನೇ ಇರುವಂತಹ ಲೇಔಟ್ ಇದು. ಸೊ ಈ ಒಂದು ಲೇಔಟ್ ಬಗ್ಗೆ ಮಾಹಿತಿ ಕೊಡೋಣ. ಯಾರಾದರೂ ಇಂಟ್ರೆಸ್ಟೆಡ್ ಪೀಪಲ್ಸ್ ಇದ್ದರೆ, ಅಂದರೆ ನಾವು ಸೈಟ್ಸನ್ನು ತಗೋಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಲ್ಲಿ ಯಾರಾದರೂ ಇದ್ದರೆ ಖಂಡಿತವಾಗಿ ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡಿ. ಯಾಕಂದರೆ ವಿಲೇಜ್ ಅಟ್ಯಾಚೇ ಇದೆ, ನಾಳೆ ಏನಾದರೂ ಮನೆ ಕಟ್ಕೊಂಡ್ರೆ ನೀವು ಆರಾಮಾಗಿರ್ಬೋದು, ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಸೊ ಅನ್ನಪೂರ್ಣೇಶ್ವರಿ ಲೇಔಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ಶೈಲೇಶ್ ಅವರು, ನಿಮ್ಮನ್ನ ಕಳೆದ ಒಂದು ವಿಡಿಯೋದಲ್ಲಿ ನಾನು ಭೇಟಿ ಆಗಿದ್ದೆ, ಮತ್ತೆ ಪುನಃ ಇದು ಹೊಸ ಲೇಔಟ್ ಅಂತ ಗೊತ್ತಾಯ್ತು, ಹಾಗಾಗಿ ಇವತ್ತು ಮತ್ತೆ ಪುನಃ ಇಲ್ಲಿಗೆ ಬಂದಿದ್ದೀನಿ. ಸರ್, ಇದು ಇದೀಗ ಸೊಂಡೆಕೊಪ್ಪ ಮೈನ್ ರೋಡ್ ಅಲ್ಲಿ ಅಲ್ಲಿ ನಿಮ್ಗೆ ಕಾಣಿಸ್ತಿದ್ದಲ್ಲ ವೀಕ್ಷಕರೇ, ಅದು ಅದ್ರಲ್ಲಿ ಪಾಸ್ ಆದ ಸೊಂಡೆಕೊಪ್ಪ ಮೈನ್ ರೋಡಿಗೆ ಹೋಗುತ್ತಲ್ವಾ? ಎರಡು ಕಡೆಯಿಂದ ರೋಡ್ ಇದೆ ಇಲ್ಲಿ, ಎರಡು ಕಡೆ ಕನೆಕ್ಟಿವಿಟಿ. ಓಕೆ ಓಕೆ, ಎಲ್ಲಿಂದ ಇದು? ಸರ್, ಒಂದು ಅಷ್ಟನಕುಂಟೆ ಕಡೆಯಿಂದಲೂ ಬರ್ಬೋದು, ಅಷ್ಟನಕುಂಟೆಯಿಂದ 3 ಕಿಲೋಮೀಟರ್ ಆಗುತ್ತೆ. ಇಲ್ಲ ಸೊಂಡೆಕೊಪ್ಪ ರೋಡ್ ನೆಲಮಂಗ್ಲ ಸಿವಿಲ್ ಕೋರ್ಟ್ ಇದೆಯಲ್ಲ, ಅಲ್ಲಿಂದ ಬಂದ್ರೆ ನಿಮ್ಗೆ ಸಿವಿಲ್ ಕೋರ್ಟ್ ಇಂದ 2 ಕಿಲೋಮೀಟರ್ ಲೇಔಟ್ ಇರೋದು. ಸೊಂಡೆಕೊಪ್ಪ ರೋಡ್ ಇಂದ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹೌದು. ಓಕೆ, ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಲೇಔಟ್ಗಳು ತಲೆ ಎತ್ತಿ ನಿಂತಿದೆ. ಆದ್ರೆ ನಿಮ್ದ್ರಲ್ಲಿ ಸ್ಪೆಷಲ್ ಪ್ರೈಸ್ ಇದೆ, ಈಗ ಒಂದು ಆಫರ್ ಇದೆ ಸದ್ಯಕ್ಕೆ ಅನ್ನೋದು ಗೊತ್ತಾಯ್ತು. ಏನ್ ಆಫರ್ ಕೊಡ್ತೀರಾ ಸರ್? ಏನ್ ಸ್ಪೆಷಲ್ ಪ್ರೈಸ್ ಇಲ್ಲಿ, ಇಲ್ಲಿ ಸುತ್ತಮುತ್ತ ಎಲ್ಲ ಹೆಂಗ್ ಓಡ್ತಿದೆ ಅಂತ? ಸರ್, ಈ ಸರೌಂಡಿಂಗ್ ಅಲ್ಲಿ ನಮ್ಮ ಹತ್ರ ಬರೋರು ಎಲ್ಲಾ ಕಡೆ ವಿಚಾರಿಸ್ಕೊಂಡೇ ಬರ್ಲಿ. ಓಕೆ, ಯಾಕೆಂದ್ರೆ 1650 ರುಪೀಸ್ ಡಿಸಿ ಕನ್ವರ್ಷನ್ ಸೈಟ್ಸ್ ಕೊಡ್ತಾ ಇದ್ದೀನಿ ನಾನು. ಓಕೆ, ಅರೌಂಡ್ ಪಕ್ಕದಲ್ಲೇ ಪ್ರೆಸ್ ಲೇಔಟ್ ಅಂತ ಬರುತ್ತೆ. ಪ್ರೆಸ್ ಲೇಔಟ್ ಆಲ್ರೆಡಿ BMRDA ಲೇಔಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಅಲ್ಲೆಲ್ಲ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಅದೆಲ್ಲ ಪ್ರೆಸ್ ಲೇಔಟ್ ಬರುತ್ತೆ. ಅದು BMRDA ಲೇಔಟ್ ಎಲ್ಲ ಸೋಲ್ಡ್ ಔಟ್, ಅಲ್ಲಿ ಆಲ್ರೆಡಿ 3,500 ರುಪೀಸ್ ಹೋಗ್ತಾ ಇದೆ. ಅದು ಅಟ್ಯಾಚ್ ಅದಂಗೆ ಮಾಡಿದೀವಿ ಸರ್. 1650? ಹೌದು ಸರ್. ಏನಾದ್ರೂ ಹೆಚ್ಚು ಕಮ್ಮಿ ಮಾಡೋದು ನಿಮ್ ಕಡೆಯಿಂದ ಬಂತು ಅಂದಾಗ ಖಂಡಿತ ಆಫರ್ ಇದ್ದೇ ಇರುತ್ತೆ. ಸ್ಟ್ರೈಟ್ ಅವೇ 100 ರುಪೀಸ್ ನೆಗೋಷಿಯಬಲ್ ಮಾಡಿ ಲಕ್ಷ ರೂಪಾಯಿ, 1 ಲಕ್ಷದಿಂದ ಡಿಸ್ಕೌಂಟ್ ಕೊಡ್ತೀನಿ. 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತೀರಾ? ಖಂಡಿತ. ಓಕೆ, ನೋಡಿ ವೀಕ್ಷಕರೇ, ನೀವೇನಾದರೂ ಸೈಟ್ಸ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಒಮ್ಮೆ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೀವು, ಯಾಕಂದ್ರೆ ಇವ್ರ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಇಲ್ಲಿಗ ಡೈಮೆನ್ಷನ್ ಇರುತ್ತಲ್ಲ ಸರ್, ಈಗ ನನ್ನ ಹತ್ರ ಈಗ ನಂಗೆ 30-40 ತಗೊಳಕ್ ಆಗಲ್ಲ ಅಂದ್ರೆ ಏನಾದ್ರೂ ಕಡಿಮೆ ಡೈಮೆನ್ಷನ್ ಸಿಗುತ್ತಾ? ಸರ್, ಇಲ್ಲಿ 5-6 ತರ ಡೈಮೆನ್ಷನ್ಸ್ ಇದೆ ಲೇಔಟ್ ಅಲ್ಲಿ. ಮಿಡ್ಲ್ ಕ್ಲಾಸ್ ಆಗ್ಬೋದು, ಬಿಗ್ಗರ್ಸ್ ಫ್ಯಾಮಿಲೀಸ್ ಆಗ್ಬೋದು, ಯಾರು ಬೇಕಾದ್ರೂ ಪರ್ಚೇಸ್ ಮಾಡಬಹುದು. 20-30 ಇದೆ, 20-40 ಇದೆ, 30x30 ಇದೆ, 30x40 ಇದೆ, 40x40 ಇದೆ, 30x50 ಇದೆ. ಟೋಟಲ್ 6 ತರ ಡೈಮೆನ್ಷನ್ಸ್ ಕೊಟ್ಟಿದ್ದೀನಿ. 6 ತರ ಡೈಮೆನ್ಷನ್ ಇದೆ. ಎಷ್ಟು ವಿಸ್ತೀರ್ಣ ಸರ್ ಇದು? ಸರ್, ಟೋಟಲ್ ಇದು 4 ಎಕರೆ ಲೇಔಟ್. ಓಕೆ, 4 ಎಕರೆ ಲೇಔಟ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 85 ಸೈಟ್ಸ್ ಇದೆ. 85 ಸೈಟ್ಸ್ ಅಲ್ಲಿ ಆಲ್ರೆಡಿ ಒಂದು 25 ಸೈಟ್ ಕಂಪ್ಲೀಟ್ ಆಗಿದೆ. ಓಕೆ, ಇನ್ನೊಂದು 60 ಸೈಟ್ಸ್ ಅವೈಲಬಿಲಿಟಿ ಇದೆ ಸರ್. ಈಗ ಸಪೋಸ್ ನನ್ಗನ್ಸುತ್ತೆ ಇದು ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ಮನೆ ಕಟ್ಟೋರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಅಂತ. ಯಾಕಂದ್ರೆ ಅಲ್ಲಿ ನೋಡಿ ವೀಕ್ಷಕರೆ, ಅಲ್ಲೆಲ್ಲ ತುಂಬಾ ಮನೆಗಳಿದಾವೆ, ಅಂದ್ರೆ 1 ಸೈಟ್ ಬಹುಶಃ ಖಾಲಿ ಇಲ್ಲ ಆ ಕಡೆ, ಅದ್ರ ಪಕ್ಕನೇ ಇದು ಇರುವಂತದ್ದು. ಹೌದು, ಇಲ್ಲಿ ಏನಾದ್ರೂ ಮನೆ ಕಟ್ಕೋಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಹೆಂಗೆ? ಎಲ್ಲಾ ತರದ ಹೆಲ್ಪ್ ಮಾಡ್ಕೊಡ್ತೀವಿ ಸರ್. ಓಕೆ, ಓಕೆನಾ? ನಿಮ್ಗೆ ವಾಟರ್ ಫೆಸಿಲಿಟೀಸ್ ಬಂದಿದೆ ವಿಲೇಜ್ ಲಿಮಿಟ್ ಇರೋದ್ರಿಂದ, ಕರೆಂಟ್ ಬಂದಿದೆ, ತಾರ್ ರೋಡ್ ಮಾತ್ರ ಪೆಂಡಿಂಗ್ ಇದೆ, ಬಿಟ್ರೆ ಬೇರೆ ಲೇಔಟ್ ಅಲ್ಲಿ ಯಾವ್ದು ಕೆಲಸ ಪೆಂಡಿಂಗ್ ಇಲ್ಲ. ಬೇರೆ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಹೌದೌದು ಸರ್. ಓಕೆ ಓಕೆ, ಪ್ರತಿಯೊಂದು ಇಲ್ಲ ಆಗಿದೆ. ಬಹುಶಃ
ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ಬಿಟ್ರೆ ಇಮಿಡಿಯೇಟ್ ಅವ್ರ ಮನೆ ಕಟ್ಟೋಕೆ ಶುರು ಮಾಡಿ, ಇಮಿಡಿಯೇಟ್ ಕಟ್ಕೊಳ್ಬಹುದು ಸರ್, ಏನ್ ತೊಂದ್ರೆ ಇಲ್ಲ. ನಮ್ ಕಡೆಯಿಂದ ಏನ್ ಸಪೋರ್ಟ್ ಬೇಕೋ ಅವ್ರಿಗೆ ನಾನು ಮಾಡ್ಕೊಡ್ತೀನಿ. ಏನ್ ಡೆವಲಪ್ಮೆಂಟ್ ಇದೆ ಸರ್ ಇಲ್ಲಿ ಸುತ್ತಮುತ್ತಲ, ಏನ್ ಡೆವಲಪ್ಮೆಂಟ್ ಸರ್? ಇದು ನೆಲಮಂಗ್ಲ ಅಥಾರಿಟಿಯಿಂದ ಜಸ್ಟ್ 1 kilometer ಡಿಸ್ಟೆನ್ಸ್ ಅಲ್ಲಿ ಇದೆ. ಓಕೆ, ಮೈನ್ ಹೈಲೈಟ್ ಅದು ನೆಲಮಂಗ್ಲ. ಇದು ಮೈನ್ ರೋಡ್ ಇದೆಯಲ್ಲ, 4 kilometer ಡಿಸ್ಟೆನ್ಸ್ ಬರುತ್ತೆ. ಓಕೆ, ಮತ್ತೆ ನೆಲಮಂಗ್ಲ ಬಾರ್ಡರ್ ಅಂದ್ರೆ ನಗರಸಭಾ ಲಿಮಿಟ್ ಅಂತ ಮಾಡಿದ್ದಾರೆ, ಅಲ್ಲಿಂದ ಜಸ್ಟ್ 1 kilometer ಮಲ್ಲಾಪುರ ಅಂತ ಬರುತ್ತೆ. ಅದು 1 kilometer ಡಿಸ್ಟೆನ್ಸ್ ಅಲ್ಲಿ ಈ ಲೇಔಟ್ ಇರೋದು. ಅಲ್ಲೆಲ್ಲ ನಿಮ್ಗೆ ಮಲ್ಲಾಪುರ ಸರೌಂಡಿಂಗ್ ಎಲ್ಲ 3,000-3,500 ಇದೆ. ನಮ್ಮಲ್ಲಿ ಅರ್ಧ ಕರ್ದ ಪ್ರೈಸ್ ಕೊಡ್ತಾ ಇದೀನಿ ಸರ್. 3,500 ಅಂದ್ರೆ ಇದು ಅರ್ಧನೇ ಆಯ್ತಲ್ಲ, 1,650 ನಿಮ್ದು. 1,650 ಆರಾಮಾಗಿ ತಗೊಳ್ಬಹುದು, ಯಾರು ತಗೊಂಡ್ರು ಕಣ್ಣು ಮುಚ್ಕೊಂಡು ತಗೊಳ್ಬಹುದು ಸರ್. ಓಕೆ, ಏನ್ ಪ್ರೊಸೀಜರ್ ಎಲ್ಲ ಏನಿದೆ ಸರ್ ನಿಮ್ದು, ಅದ್ರ ಬಗ್ಗೆನೂ ಒಂದ್ ಮಾಹಿತಿ ಕೊಟ್ಬಿಡಿ. ಯಾಕಂದ್ರೆ ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಅವ್ರು ನೋಡ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಏನ್ ಪ್ರೊಸೀಜರ್ ಗಳಿದೆ ಸರ್? ಬುಕಿಂಗ್ ಅಮೌಂಟ್ 1 lakh ಅಂತ ಇರುತ್ತೆ, 1 lakh ಕೊಟ್ಟು ಅವರು ಡಾಕ್ಯುಮೆಂಟ್ ತಗೊಂಡು ಹೋಗ್ಬೋದು. ಓಕೆ, ಆಮೇಲೆ ಅವ್ರು ಲೀಗಲ್ ಮಾಡಿಸ್ಕೊಂಡು ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಬರ್ಬೋದು ಸರ್. ಇಮಿಡಿಯೇಟ್ ರಿಜಿಸ್ಟ್ರ್ ಮಾಡ್ಕೊಡ್ತೀನಿ, ಯಾವ ಬ್ರೋಕರೇಜ್ ಇರಲ್ಲ, ಏನಿಲ್ಲ, ಇಲ್ಲಿ ಡೈರೆಕ್ಟ್ ಓನರ್ ತ್ರೂ ನಾವೇ ಓನರ್, ನಾವೇ ಬಂದು ರಿಜಿಸ್ಟ್ರ್ ಮಾಡ್ಕೊಂತೀವಿ. ಓಕೆ, ಇಲ್ಲಿ ಬ್ರೋಕರಿಗೆ ಕೊಡುವಂತಹ ಅಮೌಂಟ್ ಅದು ಕೂಡ ಸೇವ್ ಆಗುತ್ತೆ. ಇದು ನಿಮ್ದೇ ಸ್ವಂತ ಲೇಔಟ್ ಆದ್ರಿಂದ ಅದು ಆ ಅಮೌಂಟ್ ಇರೋದಿಲ್ಲ. ಹೌದು. ಓಕೆ ಓಕೆ, ಈಗ 30-40 ಅಥವಾ ಒಂದು ಹಾಫ್ ಸೈಟ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಸರ್ ಅಮೌಂಟ್? ಸರ್ ಹಾಫ್ ಸೈಟ್ ನಿಮ್ಗೆ ಒಂದು 10 lakh ಆಗುತ್ತೆ. ಓ, 10 lakh ಆಗುತ್ತೆ. ಓಕೆ ಓಕೆ, 20-30 ಅಂತ ಬಂದಾಗ ಒಂದು 10 lakh ಆಗುತ್ತೆ, 30-40 ಅಂತ ಬಂದಾಗ ನಿಮ್ಗೆ ಆಲ್ಮೋಸ್ಟ್ 20 lakh ಆಗುತ್ತೆ. ಅದರಲ್ಲೂ ನೀವು 1 lakh ಅನ್ನ ನೆಗೋಷಿಯೇಟ್ ಮಾಡಿ ಕೊಡ್ತೀರಾ? ಹೌದು ಅಂತ ಹೇಳಿದಿರಾ. ಓಕೆ, ಈಗ ಈ ಎಲ್ಲರ ಹತ್ರ ಅಮೌಂಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್. ನಮ್ಮಲ್ಲಿ ಈಗ ಲೇಔಟ್ ಅನ್ನ ನೋಡೋ ಬರೋದ್ರಲ್ಲಿ ಹೆಚ್ಚಿನ ಜನ ಬಹುಶಃ EMI ಆಪ್ಷನ್ ಇದೆಯಾ, ಲೋನ್ ಫೆಸಿಲಿಟೀಸ್ ಇದೆಯಾ, ಈ ತರ ಎಲ್ಲ ನೋಡೋರು ಇರ್ತಾರೆ ಸರ್. ಏನಾದ್ರೂ ಆಪ್ಷನ್ ಇದೆಯಾ ಲೋನ್ ಅಂತ ಬಂದಾಗ? ನಿಮ್ಗೆ LIC HFL ಬ್ಯಾಂಕ್ ಇಂದ 100% ಲೋನ್ ಮಾಡಿಸ್ತೀನಿ. ಜಸ್ಟ್ 30,000 ಸಂಬಳ ಇದ್ರೆ ಸಾಕು, ಅವ್ರಿಗೆ 100% ಲೋನ್ ನಾನೇ ಮಾಡಿಸ್ಕೊಡ್ತೀನಿ. ಮತ್ತೆ ಕ್ಯಾನ್ಫಿನ್ ಇಂದಲೂ ಲೋನ್ ಆಗುತ್ತೆ. 4-5 ಬ್ಯಾಂಕ್ ಇಂದ ಟೈಅಪ್ ಆಗಿದ್ದೀವಿ, ಯಾವ್ದು ಬೇಕಾದ್ರೂ ಅವ್ರಿಗೆ ಕಸ್ಟಮರ್ ಚಾಯ್ಸ್ ಮಾಡ್ಕೊಳ್ಬಹುದು. ಅದ್ ಬಿಟ್ರೆ EMI ಆಪ್ಷನ್ಸ್ ಕೂಡ ಇದೆ ಸರ್. EMI ಆಪ್ಷನ್ಸ್ ಯಾವ ತರ ಅಂದ್ರೆ ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಫುಲ್ ಕ್ಯಾಶ್ ಇರೋರು ಬಂದ್ರು ಮಾಡ್ಕೊಳ್ಬಹುದು, ಇಲ್ಲ ಒಂದ್ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದೆ ಅಂತಂದ್ರೆ 50% ಕೊಡ್ಲಿ, ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅವ್ರ ಹೆಸರು. ಬ್ಯಾಲೆನ್ಸ್ 50% EMI ಕೊಡ್ತೀನಿ ಸರ್. EMI ಕೊಡ್ತೀನಿ, ಯಾವುದೇ ಇಂಟ್ರೆಸ್ಟ್ ಇಲ್ಲದೇ ಪೇಮೆಂಟ್ ಮಾಡಿ. ಓಕೆ, ಎಲ್ಲಿ ಸರ್ ನಿಮ್ಮ ಕಚೇರಿ? ಎಲ್ಲಿ ಬರುತ್ತೆ ಅದ್ರ ಬಗ್ಗೆ ಒಂದ್ ಮಾಹಿತಿ ಕೊಡಿ ಸರ್. ನಿಮ್ಮ ಆಲ್ರೆಡಿ 2-3 ವಿಡಿಯೋ ಹಾಕಿದೀನಿ, ನಿಮ್ಗೆ ಗೊತ್ತಿದೆ. 8th mile ಅಂತ ಎಲ್ರಿಗೂ ಗೊತ್ತಿದೆ, ತುಮಕೂರು ರೋಡ್ ಅಲ್ಲಿ. ಹೌದು, 8th mile ಸಿಗ್ನಲ್ ಹತ್ರ ನಮ್ಮ ಆಫೀಸ್ ಇದೆ, ಬಾಗಲಗುಂಟೆ ಅಂತ ಬರುತ್ತೆ. ಎನಿ ಟೈಮ್ ಕಾಲ್ ಮಾಡಬಹುದು, ಎನಿ ಟೈಮ್ ಲೇಔಟ್ ಅಂತಂದ್ರಾದ್ರೂ ಬರ್ಬೋದು, ಇಲ್ಲ ಆಫೀಸ್ ಆದ್ರೂ. ಸೈಟ್ ವಿಸಿಟ್ ಆ ತರ ಏನಾದ್ರೂ ಇದೆಯಾ ಸರ್? ಅಲ್ಲಿ ನಿಮ್ಗೆ ದಾಸರಳ್ಳಿ ಮೆಟ್ರೋ ಹತ್ರ ಬರ್ಬೋದು, ಜಾರಳಿ ಕ್ರಾಸ್ ಮೆಟ್ರೋ, ಆಂಧವ್ ಎಲ್ಲಾರು ಬಂತು ಅಂದ್ರೆ ಅಲ್ಲಿ ಪಿಕಪ್ ಡ್ರಾಪ್ ವ್ಯವಸ್ಥೆ ಇರುತ್ತೆ. ನಿಮ್ದೇ ಇರುತ್ತೆ? ನಮ್ದು ಫ್ರೀ ಆಗಿರುತ್ತೆ. ಫ್ರೀ ಆಗೇ ಇರುತ್ತೆ. ಈಗ ನಿಮ್ ಹಿಂದೆ ನಮ್ಗೊಂದು ಕಾಂಪೌಂಡ್ ಕಾಣಿಸ್ತಿದೆ, ಬಹುಶಃ ನನಗನ್ಸುತ್ತೆ ಇದು ಯಾರೋ ತಗೊಂಡು ಎರಡು ಇದಕ್ಕೆ ಹಾಕಬಹುದು. ಸರ್ 30-50 ಸೈಟ್ಸ್ ಬರುತ್ತೆ, ಇದು ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ, ಕಸ್ಟಮರ್ ಆಲ್ರೆಡಿ ಕಾಂಪೌಂಡ್ ಹಾಕೊಂಡಿದ್ದಾರೆ. ಸರ್ ಈಗ ಒಂದು ನಾಲೆಜ್ಗೋಸ್ಕರ ಕೇಳ್ತಿದ್ದೀನಿ, ಇಲ್ಲಿ ಯಾಕೆ ಸೈಟ್ ಅನ್ನ ತಗೋಬೇಕು ಅಂತ ಅನ್ಸುತ್ತೆ ಈ ಭಾಗದಲ್ಲಿ? ಯಾಕಂದ್ರೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಇದಾವೆ ಸೈಟ್ಗಳು, ಲೇಔಟ್ಗಳೆಲ್ಲ ಸಿಕ್ಕಾಪಟ್ಟೆ ಇದಾವೆ, ಎಲ್ಲ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿದೆ, ಮನೆಗಳನ್ನು ಕೂಡ ಕಟ್ಟಿಕೊಂಡು ಇದಾರೆ ತುಂಬಾ ಜನ. ಈ ಭಾಗದಲ್ಲಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಿನ ದಿನದಲ್ಲಿ ಅವ್ರಿಗೆ ಎಷ್ಟು ಹೆಲ್ಪ್ಫುಲ್ ಆಗ್ಬೋದು? ಸರ್ ಸಿಟಿ ನಿಯರ್ ಇರೋದ್ರಿಂದ ಅಷ್ಟನಕುಂಡೆಯಿಂದ ಜಸ್ಟ್ 3 kilometer ಇದೆ ಪ್ರಾಪರ್ಟಿಗೆ. ಓಕೆ, ಅದೊಂದು ಮೈನ್ ಹೈಲೈಟ್. ಅದ್ ಬಿಟ್ರೆ ನೆಲಮಂಗ್ಲಿಂದ 4 kilometer ಜಾಸ್ತಿ ದೂರ ಹೋಗಂಗಿಲ್ಲ. ಇವತ್ ಹಾಕಿದ ಬಂಡವಾಳ ವಿತಿನ್ 2-3 years ಗೆ 1-to-double ಆಗುತ್ತೆ. ಅದೊಂದು ಕಾನ್ಫಿಡೆಂಟ್ ಇಟ್ಕೊಂಡು ಮಾಡ್ಕೊಂಡ್ರೆ ಅವ್ರಿಗೆ 100% ವರ್ತಬಲ್ ಪ್ರಾಪರ್ಟಿ. 100% ನಿಮ್ ಪ್ರಕಾರ ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ, ಏಕೆಂದ್ರೆ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, ಸಿಟಿಗೆ ಎಲ್ಲ ಆಲ್ಮೋಸ್ಟ್ ನಿಯರ್ ಇದೆ. ಎಲ್ಲ ಸ್ಕೂಲು ಕಾಲೇಜ್ ಆಗ್ಬೋದು, ಎಂಬ್ರಾಯ್ಡ್ರಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಇಲ್ಲಿ ನಮ್ಮ ಲೇಔಟ್ ಇಂದ ಡೌನ್ ಹೋದ್ರೆ ನಿಮ್ಗೆ ಎಂಬ್ರಾಯ್ಡ್ರಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ, ಸ್ಕೂಲ್ ಇದೆ. ಇಲ್ಲಿ ಏನೋ ಒಂದು ಪ್ರಿಂಟಿಂಗ್, ಹೌದು ಪ್ರಿಂಟಿಂಗ್ ಪ್ರೆಸ್ ಅಂತ ಲೇಔಟ್, ಆಲ್ಮೋಸ್ಟ್ BMID ಲೇಔಟ್ ಅದೆಲ್ಲ. ಓಕೆ, ಅದಕ್ಕೆ ಅಟ್ಯಾಚ್ ಆದಂಗಿದೆ, ಅದೆಲ್ಲ ಆಲ್ರೆಡಿ ಸೋಲ್ಡ್. ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದ್ರೆ ಎಲ್ಲ ಆಗಿದೆ ಆಲ್ರೆಡಿ. ಹೌದು ಸರ್, ನೀವು ತಾರೋಡ್ ಮಾತ್ರ ಪೆಂಡಿಂಗ್ ಇದೆ, ತಾರೋಡ್ ಒಂದು ಸ್ವಲ್ಪದಲ್ಲಿ ಹಾಕೊಡು. ಓಕೆ ಓಕೆ, ರೈಟ್ ಸರ್, ನಿಜವಾಗ್ಲು ಖುಷಿ ಆಯ್ತು. ನೋಡಿ ವೀಕ್ಷಕರೇ, ನಾವು ಯಾವುದೇ ಸೈಟ್ಸ್ ಅನ್ನ ತಗೋಬೇಕು ಅಂದ್ರೂ ಒಂದು ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿರ್ಬೇಕು. ಹೌದು, ಅದಕ್ಕೆ ಇಂತಿಷ್ಟು ದಿನ ಅಂತ ಇದೆಯಾ, ಟೈಮ್ ಲಿಮಿಟ್ಸ್ ಇದೆಯಾ, ಹೇಗೆ ಏನು ಅಂತ? ಯಾವುದೇ ಒಂದು ಲಾಯರ್ ಇತ್ತು ಅಂದ್ರೆ ಒಂದ್ 2 days ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ತಾರೆ. ನಾವು ಕೂಡ ಒಂದು ಪ್ರಾಪರ್ಟಿಗೆ ಬಂಡವಾಳ ಹಾಕ್ಬೇಕಾದ್ರೆ ಎಲ್ಲಾ ತರ ಲೀಗಲ್ ಬರ್ದಲೆ ನಾವು ಯಾವ್ದಕ್ಕೂ ಕೈ ಹಾಕ್ಲಿಕ್ಕೆ ಹೋಗಲ್ಲ. ಹೌದು, ಎಲ್ಲ ಲೀಗಲ್ ಮಾಡಿಸ್ಕೊಂಡೆ ನಾನು ಪ್ರಾಪರ್ಟಿ ಸೇಲ್ಗೆ ಬಿಡುವಂಥದ್ದು. 100% ವರ್ತಬಲ್ ಪ್ರಾಪರ್ಟಿ ಲೀಗಲ್ ಅಂತ 100% ಇದೆ, ಅದ್ರ ಬಗ್ಗೆ ನೋ ಡೌಟ್. ಇದು ಇದೀಗ ಯಾವ ವಿಲೇಜ್ ಸರ್? ಇದೀಗ ಸರ್ ಇದು ಉಲ್ಲೇಗೌಡನಹಳ್ಳಿ ವಿಲೇಜ್ ಅಂತ ಬರುತ್ತೆ, ಉಲ್ಲೇಗೌಡನಹಳ್ಳಿ ಸರ್ವೆ ನಂಬರ್ಸ್. ಓಕೆ, ತುಂಬಾ ಡೆವಲಪ್ಮೆಂಟ್ ಆಗಿದೆ ಆ ಕಡೆ ಎಲ್ಲ, ತುಂಬಾ ಡೆವಲಪ್ ಆಗಿದೆ ಸರ್. ನೀವು ಅವರು ಕಸ್ಟಮರ್ಸ್ ಎಲ್ಲಾದ್ರೂ ವಿಚಾರಿಸ್ ಬರ್ಲಿ, ಇವಾಗ ಮೈನ್ ರೋಡ್ ಅಲ್ಲೆಲ್ಲ ತುಂಬಾ ಲೇಔಟ್ಸ್ ಇದೆ, 3-3.5 lakh ರೇಟ್ಸ್ ಅಲ್ಲಿರೋಂತ. ಇಲ್ಲಿ ಜಸ್ಟ್ ಒಂದು 1/2 kilometer ನಮ್ ಲೇಔಟ್ ಹತ್ರ ಬಂದ್ರೆ ನಿಮ್ಗೆ ಅವ್ರಿಗೆ 1/2 ಪ್ರೈಸ್ ಸಿಗುತ್ತೆ. ಎಸ್ ನೋಡಿ ವೀಕ್ಷಕರೇ,
ಈ ಅಪಾರ್ಚುನಿಟಿಯನ್ನು ನೀವು ಯೂಸ್ ಮಾಡ್ಕೋಬಹುದು ಅಂತ ನಾನು ಅಂದ್ಕೊತೀನಿ. ಒಂದ್ಸಲ ಇಲ್ಲಿಗೆ ಬಂದರೆ ಬಹುಶಃ ಅದರ ಅರಿವು ನಿಮ್ಗೆ ಆಗ್ಬೋದು. ಮತ್ತು ಸಿಂಗಲ್ ಆಗಿ ಬರೋದು ಬೇಡ, ನೀವು ಫ್ಯಾಮಿಲಿ ಜೊತೆಗೆ ಬನ್ನಿ, ಎಲ್ರಿಗೂ ಇದನ್ನು ತೋರಿಸಿ ಒಂದ್ಸಲ. ಸೊ ಓಕೆ ಅಂದರೆ ಡಾಕ್ಯುಮೆಂಟೇಷನನ್ನು ತಗೊಂಡು ಚೆಕ್ ಮಾಡಿಕೊಂಡು ಲೀಗಲ್ಲಿ ವೆರಿಫೈ ಮಾಡಿಕೊಂಡು ಇವ್ರ ಹತ್ರ ನೀವು ಸೈಟ್ಸನ್ನು ಬುಕ್ ಮಾಡ್ಬೋದು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸರ್. ಖಂಡಿತ. ಜೊತೆಗೆ ನಿಮ್ಮ ಆಫೀಸ್ ಅಡ್ರೆಸ್ಸು, ಲೊಕೇಶನ್ನು ಎಲ್ಲವೂ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನಮ್ಮ ಕಡೆಯಿಂದ ಯಾರೇ ನಿಮ್ಮ ಲೇಔಟಲ್ಲಿ ಸೈಟ್ಸನ್ನು ತಗೋಬೇಕು ಅಂತ ಬಂದರೂ ಕೂಡ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಡಿಸ್ಕೌಂಟ್ ಇರಲಿ, ಜೊತೆಗೆ ಸ್ಪೆಷಲ್ ಆಫರ್ ಅಂತ ಏನಿರುತ್ತೆ ಅದನ್ನ ನೀವು ಕೊಡಿ ಅಂತ ನಾನು ಕೂಡ ಹೇಳೋಕೆ ಇಷ್ಟಪಡ್ತೀನಿ. ಖಂಡಿತ ಖಂಡಿತ ಸರ್, ಸ್ಟ್ರೈಟ್ ಅವೇ ನಿಮ್ಮ ಕಡೆಯಿಂದ ಬಂತು ಅಂದ್ರೆ 100,000 rupees ಡಿಸ್ಕೌಂಟ್ ಕೊಡ್ತೀನಿ ಸರ್. ವಾಹ್ ಸೂಪರ್. ನೋಡಿ, ಇದಕ್ಕಿಂತ ಹೆಚ್ಚು ನಾವೇನು ಕೇಳೋಕ್ಕಾಗಲ್ಲ. ವೀಕ್ಷಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಅಂದ್ಕೊತೀನಿ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಾ, ತುಂಬ ಖುಷಿಯಾಯಿತು. ಸೊ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಕಂಪ್ಲೀಟ್ ಲೇಔಟನ್ನು ನಾನು ಈ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ. ಟೋಟಲ್ ಇಲ್ಲಿ ಎಷ್ಟು ಸೈಟ್ಸ್ಗಳಿದೆ ಸರ್? ಸರ್ ಟೋಟಲಿ 85 sites ಇರೋದು. ಆಲ್ರೆಡಿ ಇನ್ನು 60 sites ವೇಕೆಂಟ್ ಇದೆ. 60 sites ಇದೆ. ಓಕೆ, ನೋಡಿ ಇಲ್ಲಿ 80 ಈಗ ಒಂದು 60 sites ಅವೈಲೇಬಲ್ ಇದೆ. ಯಾರು ಬೇಗ ಬರ್ತೀರಾ, ನಿಮ್ಗೆ ಎಲ್ಲ ಡೈಮೆನ್ಷನಲ್ಲೂ ಇಲ್ಲಿ ಸೈಟ್ಸ್ಗಳು ಲಭ್ಯ ಇದೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದರೆ ಸರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.